Hi children, how are you all? Welcome to AVS class. In previous class, we learnt about respiration and blood circulation. Now, let us study about the process of digestion. Children, do you eat food regularly? Then, where does it go? What happens to the food that you eat? Do you know? I will tell you. In this topic, we will learn about how the food we eat are digested in our body and also study about how the digested food reaches the blood. ಮಕ್ಕಳೆ ಈಗ ಜೀರ್ಣಕ್ರಿಯೆಯ ಬಗ್ಗೆ ತಿಳಿದುಕೊಳ್ಳೋಣ. ಪ್ರತಿದಿನ ನೀವು ಊಟ ಮಾಡುತ್ತೀರಲ್ವೇ, ಹಾಗಾದರೆ ಅದು ದೇಹದ ಯಾವ ಭಾಗಕ್ಕೆ ಹೋಗುತ್ತದೆ ಮತ್ತು ನೀವು ಸೇವಿಸಿದ ಆಹಾರ ಏನಾಗುತ್ತದೆ ನಿಮಗೆ ಗೊತ್ತಾ? ನಾನು ನಿಮಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುತ್ತೇನೆ. ನಾವು ಸೇವಿಸಿದ ಆಹಾರ ನಮ್ಮ ದೇಹದಲ್ಲಿ ಹೇಗೆ ಜೀರ್ಣವಾಗುತ್ತದೆ ಮತ್ತು ಜೀರ್ಣವಾದ ಆಹಾರ ರಕ್ತವನ್ನು ಹೇಗೆ ತಲುಪುತ್ತದೆ ಎಂಬುದನ್ನು ಈಗ ತಿಳಿದುಕೊಳ್ಳುತ್ತೇವೆ. Digestion in our body takes place in a number of steps. Several internal organs of our body helps in digestion of food. These organs together make up our digestive system. ಜೀರ್ಣಕ್ರಿಯೆ ಪ್ರಕ್ರಿಯೆಯು ನಮ್ಮ ದೇಹದಲ್ಲಿ ಹಲವಾರು ಹಂತಗಳನ್ನು ಒಳಗೊಂಡಿದೆ. ನಮ್ಮ ದೇಹದ ಹಲವಾರು ಆಂತರಿಕ ಅಂಗಗಳು ಅಂದರೆ ಒಳಾಂಗಗಳು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಈ ಒಳಾಂಗಗಳು ಒಟ್ಟಾಗಿ ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ರೂಪಿಸುತ್ತದೆ. ಫಸ್ಟ್, ದ ಫುಡ್ ವಿ ಈಟ್ ಸಚ್ ಆಸ್ ಚಪಾತಿ, ರೈಸ್, ದಾಲ್, vegetables, milk and fruits is broken down into smaller and simpler form in mouth. When we chew food, our teeth break the food into smaller pieces. Chewing food is very necessary for proper digestion. Then our tongue helps to push the food into a thin and long tube called the food pipe. From the food pipe, the chewed food passes into the stomach. In the stomach, the food mixes up with more digestive juices. These juices start to break down carbohydrates, proteins and fats into simpler substance. In the stomach, the food remains up to 3 to 4 hours. Here, food gets digested to some extent. From the stomach, the food passes into the small intestine. The inner walls of small intestine produce certain juices. The food mixes with these juices and is completely digested. Now the digested food is absorbed into the blood. ಮೊದಲು ನಾವು ಸೇವಿಸುವ ಆಹಾರವಾದ ಚಪಾತಿ, ಅನ್ನ, ಬೇಳೆ, ತರಕಾರಿ, ಹಾಲು ಮತ್ತು ಹಣ್ಣುಗಳು ಇವೆಲ್ಲವೂ ನಮ್ಮ ಬಾಯಿಯಲ್ಲಿ ಸಣ್ಣ ಮತ್ತು ಸರಳ ಸ್ವರೂಪಕ್ಕೆ ವಿಂಗಡಿಸಲ್ಪಡುತ್ತದೆ. ನಾವು ಆಹಾರವನ್ನು ಅಗಿಯುವಾಗ ನಮ್ಮ ಹಲ್ಲುಗಳು ಆಹಾರವನ್ನು ಸಣ್ಣ ತುಂಡುಗಳಾಗಿ ಮಾಡುತ್ತದೆ. ಸರಿಯಾದ ಜೀರ್ಣಕ್ರಿಯೆಯಾಗಬೇಕಾದರೆ ಆಹಾರವನ್ನು ಚೆನ್ನಾಗಿ ಅಗಿಯುವುದು ಬಹಳ ಮುಖ್ಯ. ನಂತರ ನಮ್ಮ ನಾಲಿಗೆಯು ಆಹಾರವನ್ನು ಅನ್ನನಾಳ ಎಂಬ ತೆಳುವಾದ ಮತ್ತು ಉದ್ದವಾದ ನಾಳಕ್ಕೆ ತಳ್ಳಲು ಸಹಾಯ ಮಾಡುತ್ತದೆ. ನಾವು ಜಗಿದು ತಿಂದ ಆಹಾರ
ಅನ್ನನಾಳದ ಮೂಲಕ ಸಾಗಿ ಹೊಟ್ಟೆಯನ್ನು ಸೇರುತ್ತದೆ. ಹೊಟ್ಟೆಗೆ ತಲುಪಿದ ಆಹಾರವು ಅಲ್ಲಿನ ಜೀರ್ಣರಸದೊಂದಿಗೆ ಬೆರೆಯುತ್ತದೆ. ಈ ರೀತಿ ಜೀರ್ಣರಸದೊಂದಿಗೆ ಬೆರೆತ ಆಹಾರವು ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಕೊಬ್ಬುಗಳಾಗಿ ಪರಿವರ್ತನೆಯಾಗಿ ಸರಳ ಪದಾರ್ಥಗಳಾಗಿ ಒಡೆಯಲು ಪ್ರಾರಂಭವಾಗುತ್ತದೆ. ಆಹಾರವು ನಮ್ಮ ಹೊಟ್ಟೆಯಲ್ಲಿ 3-4 ಗಂಟೆಗಳ ಕಾಲ ಉಳಿಯುತ್ತದೆ. ಇಲ್ಲಿ ಆಹಾರವು ಸ್ವಲ್ಪ ಮಟ್ಟಿಗೆ ಜೀರ್ಣವಾಗುತ್ತದೆ. ನಂತರ ಆಹಾರವು ಹೊಟ್ಟೆಯಿಂದ ಸಣ್ಣ ಕರುಳುಗಳಿಗೆ ಹಾದು ಹೋಗುತ್ತದೆ. ಈ ಸಣ್ಣ ಕರುಳಿನ ಒಳಗಡೆ ಇರುವ ಗೋಡೆಗಳು ಕೆಲವು ರಸವನ್ನು ಉತ್ಪತ್ತಿ ಮಾಡುತ್ತದೆ. ಆಹಾರವು ಈ ರಸದೊಂದಿಗೆ ಬೆರೆತು ಸಂಪೂರ್ಣವಾಗಿ ಜೀರ್ಣವಾಗುತ್ತದೆ. ಈ ರೀತಿ ಜೀರ್ಣವಾದ ಆಹಾರವು ರಕ್ತಕ್ಕೆ ಸೇರಲ್ಪಡುತ್ತದೆ. The blood then carries the digested food to all parts of the body. Some parts of the food are not digested in our body. The undigested food reaches large intestine and moves out of the body through anus in the form of feces. Therefore, digestion means the process by which the food gets digested and reaches the blood is called digestion. ರಕ್ತವು ಜೀರ್ಣವಾದ ಆಹಾರವನ್ನು ಪೋಷಕಾಂಶಗಳ ರೂಪದಲ್ಲಿ ನಮ್ಮ ದೇಹದ ಎಲ್ಲಾ ಭಾಗಗಳಿಗೂ ಕೊಂಡೊಯ್ಯುತ್ತದೆ. ಆಹಾರದ ಕೆಲವು ಭಾಗಗಳು ನಮ್ಮ ದೇಹದಲ್ಲಿ ಜೀರ್ಣವಾಗುವುದಿಲ್ಲ. ಈ ರೀತಿ ಜೀರ್ಣವಾಗದ ಆಹಾರವು ದೊಡ್ಡ ಕರುಳನ್ನು ಪ್ರವೇಶಿಸಿ ಅಲ್ಲಿಂದ ಗುದದ್ವಾರದ ಮೂಲಕ ಮಲದ ರೂಪದಲ್ಲಿ ನಮ್ಮ ದೇಹದಿಂದ ಹೊರಹಾಕಲ್ಪಡುತ್ತದೆ. ಆದ್ದರಿಂದ ಆಹಾರವು ಜೀರ್ಣವಾಗಿ ರಕ್ತವನ್ನು ಸೇರುವ ಕ್ರಿಯೆಗೆ ಜೀರ್ಣಕ್ರಿಯೆ ಎನ್ನುತ್ತೇವೆ. ಲೆಟ್ ಅಸ್ ಲರ್ನ್ ಅಬೌಟ್ ಗುಡ್ ಫುಡ್ ಹ್ಯಾಬಿಟ್ಸ್ ದಟ್ ವಿ ಹ್ಯಾವ್ ಟು ಅಡಾಪ್ಟ್ ಅವರ್ ಸೆಲ್ಸ್ ಟು ಕೀಪ್ ಅವರ್ ಸೆಲ್ಫ್ ಹೆಲ್ತಿ. ವಾಶ್ ಯುವರ್ ಹ್ಯಾಂಡ್ಸ್ ಬಿಫೋರ್ ಅಂಡ್ ಆಫ್ಟರ್ ಟೇಕಿಂಗ್ ಫುಡ್. Eat fibrous food such as beans, radish, etc. Eat fresh and healthy food. Clean your mouth, teeth and tongue after eating food. Chew the food slowly and properly. It is better to eat once in 4 hours. Write the function of the organ given in the picture in the space provided. In first picture, teeth in the mouth chew the food items into small particles. Next one, the chewed food reaches the stomach through the food pipe. Next picture, food in the stomach gets digested to some extent. It remains here for about 3 to 4 hours. Next one, then this food reaches the small intestine and gets digested further. The digested food reaches blood through small intestine and reaches all parts of the body. Next, last picture, the undigested food reaches large intestine and moves out of the body through anus in the form of feces. I hope all of you understood this lesson. Till then, stay safe. Thank you.